ನಮಸ್ತೆ ಸ್ನೇಹಿತರೆ, ಇದು ಒಂದಿನದ್ದು ಮೈಸೂರು ನಾಟಿ. ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಏನು ಪ್ಯೂರ್ ನಾಟಿ ಅಂತ ಹೇಳ್ತಾರೆ, ಅದು ಒಂದು 100 ಮರಿ ಇದೆ. ಇವತ್ತು ತಗೊಂಬಂದು ಸಾಕ್ತಾ ಇದ್ದೀನಿ. ಇನ್ನೊಂದು 4 ತಿಂಗಳು ಆದಮೇಲೆ ಇದು ಬೆಳೆದು ಯಾವ ಥರ ಆಗುತ್ತೆ ಅಂತ ಪಿಕ್ಚರ್ ಆಮೇಲೆ ಗೊತ್ತಾಗುತ್ತೆ. ನೋಡಿ, ಪ್ಯೂರ್ ನಾಟಿ ಈ ಥರ ಬರ್ತದೆ. ಮರಿ ತುಂಬ ಸಣ್ಣ ಇರುತ್ತೆ, ಹಿಂಗೆ ಅರ್ಧ ಕಪ್ ಕೋಳಿ ಎಲ್ಲ ಇರುತ್ತೆ. ನೋಡಿ, ಮರಿ ತುಂಬ ಸಣ್ಣ ಇರ್ತದೆ, ದಪ್ಪ ಇರಲ್ಲ. ಇದು ಒಂದೇ ಒಂದಷ್ಟೇ ನೋಡಿ. ಇದು ಈ ಮರಿಗಳು ಬಂದು ನೋಡಿ, ಇದು ಕ್ರಾಸ್ ಮರಿಗಳು. ಈಗ 100ಕ್ಕೊಂದು 10 ಬಂದೇ ಬರ್ತದೆ ನೋಡಿ. ಇದು ಈ ಥರ ಹಿಂಗೆ ಕಾಲು ದಪ್ಪ ನೋಡಿ, ಇದು ಕ್ರಾಸ್ ಮರಿ. ಒಂದು 10 ಕ್ರಾಸ್ ಮರಿಗಳಿದೆ, ಮಿಕ್ಕಿದೆಲ್ಲ ಪ್ಯೂರ್ ನಾಟಿ ನೋಡಿ. ಪ್ಯೂರ್ ನಾಟಿ ನೋಡಿ, ಎಷ್ಟು ಫುಲ್ ಮರಿಗಳು, ತುಂಬ ಸ್ಟ್ರೆಂತ್ ಇರುತ್ತೆ. ಇವತ್ತು ಕರೆಂಟ್ ಇಲ್ಲ. ಒಬ್ಬರು ಹೇಳ್ತಾರೆ, ಒಂದು ದಿನದ ಮರಿಗಳನ್ನ ಯಾವುದೇ ಕಾರಣಕ್ಕೂ ಬದುಕ್ಸ್ಕೊಳಕ್ಕಾಗಲ್ಲ, ಹೆಂಗೆ ಬದುಕಿಸೋದು ಅಂತ ನೋಡಿ. ಸಿಂಪಲ್ಲು, ಬರೀ 100 ಮರಿ ಇದು ನೋಡಿ. ಎಲ್ಲ ಮೇವು ತಿನ್ನುತ್ತೆ, ತಗೊಂಬಿಟ್ಟಿ 5 ದಿವಸ ಆಗಿಲ್ಲ ನೋಡಿ. ಎಲ್ಲ ಅದೇ ಫೀಲ್ಡ್, ಅದೇ ಫೀಲ್ಡ್ ತಿನ್ನುತ್ತೆ ನೋಡಿ. ಎಲ್ಲ ಪೇಪರ್ ಮೇಲೆ ಹಾಕಿದ್ದೀನಿ ಫೀಡ್ನ ನೋಡಿ. ಅದೇ ಹುಡುಕೊಂಡು ತಿನ್ನುತ್ತೆ. ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿದೆ ಇವತ್ತು. ಬೆಳಗ್ಗೆಯಿಂದನೂ ಮತ್ತೆ ಕರೆಂಟ್ ಇಲ್ಲ ನಮ್ಮೂರಲ್ಲಿ ನೋಡಿ. ಅದೇ ಹೆಂಗೆ ಎಷ್ಟು ಈಸಿ, ಅವೇ ಹುಡುಕೊಂಡು ಫೀಡ್ಗಳನ್ನ ಅವೇ ತಿನ್ನುತ್ತೆ. ಏನಿಲ್ಲ, ಕರೆಕ್ಟಾಗಿ ಇವಾಗ ಹೀಟ್ ಕೊಟ್ಟರೆ ಮರಿಗಳು 95% ಪಕ್ಕ ಬದುಕತ್ತವೆ. ಒಂದು 5% ಹೆಚ್ಚು ಕಮ್ಮಿ ಸಾಯ್ತವೆ. 100ಕ್ಕೊಂದು 2-3 ಸಾಯ್ತವೆ, ಮಿಕ್ಕಿದೆಲ್ಲ ಬದುಕೋಗುತ್ತೆ.